ಇದು ವೈಟ್ ಕಲಾಕಂದ್ರಿ, ಇದು ಇದು ಕಲಾಕಂದ್ ಸರ್. ಓಹೋ ಹೋ ಹೋ ಹೋ, ಇನ್ನ ಪೀಸ್ ಮಾಡಲ್ರಿ, ಇನ್ ಪೀಸ್ ಮಾಡಿ ತಿಂದ ಪ್ಯಾಕ್ ಮಾಡಿ. ಹಾ, ಪ್ಯಾಕ್ ಮಾಡಿ ಸರ್. ಇದು ಹೆಂಗ್ ಕೆಜಿ ಕೊಡ್ತಾರೆ? ಇದು ಪೇಡ ರೀ ಸರ್. ಇದು ಧಾರವಾಡ ಪೇಡ ರೀ. ಧಾರವಾಡ ಪೇಡ. ಎಲ್ಲ ಸಕ್ಕರೆ ಮಿಜ್ಕೊಳ್ಳೋದೈತ್ರಿ ಈಗ. ಇದು ಯಾವ ತರ ಮಾಡ್ತೀರಿ ಸರ್? ಇದು ಸುಮಾರು ಇದು 40 ಲೀಟರ್ ಹಾಲು ಹಾಕಿರ್ತಾವ್ರಿ. ಇದ್ರಾಗ ಹೊರಗಡೆ ಹೋಗಿ ದುಡಿದ್ರಕ್ಕಿಂತ ಮನ್ಯಾಗನ ಒಂದ್ ನಮ್ದ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರ ಮಕ್ಳು ಆತು ಗಂಡ ಆತು ನಾವ್ ಆತು ಅಟ್ರು ನೆಮ್ಮದಿಯಿಂದ ಇರ್ತೇವ ಅಂತಾರ ಸರ್. ಅವ್ರು ಬರ್ತಾರು, ಇನ್ನ ಬರೋ ಮಠ ಕುಂದಿರ್ಬೇಕನ್ನು ಇದೇ ನಿಮ್ ಭಯ ಇಲ್ಲ. ಎಲ್ಲಾರು ಕೂಡಿ ಒಂದ ಮನ್ಯಾಗ ಕುತ್ಕೊಂಡ್ ಮಾಡಿ ಆರಾಮ್ ಉಂಡು ಆರಾಮ್ ಮಕ್ಕೋತೇವ್ ನೋಡ್ರಿ ಸರ್. ಈಗ ಇದ ಅನ್ನೋದಂದ್ರ ನಾವ ಸ್ವಂತ ದುಡಿಯಾಕತ್ತೋರಿ ಇಲ್ಲಿ. ಇನ್ನೊಬ್ರ ಕೈಯಾಗ ಹೋಗಿ ಕೆಲ್ಸ ಮಾಡೋದ್ಕಿಂತ ನಮ್ದ ಸ್ವಂತ ಅನ್ನೋದ್ ಬಿಸ್ನೆಸ್ ಚಲೋ ಮಾಡಿ ನಮ್ಮಿಂದ ಇನ್ನೊಂದ್ 4 ಜನ ದುಡಿಯಿಂದ ಅವರು ಆರಾಮ್ ಇರ್ತಾರೆ ಸರ್, ನಾವು ಆರಾಮ್ ಇರ್ತೇವ್ರಿ. ಹಿಂಗಾಗಿ ನಮಗೂ ಖುಷಿ ಆಗೈತ್ರಿ ಸರ್. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಎಂಬಿಡ್ಬೋ. ಇವತ್ ನಾವು ವಿಶೇಷವಾದಂತ ಕೋವಾ ತಯಾರಕರ ಹತ್ರ ಬಂದಿದೀವಿ. ಇಲ್ಲಿ ಹಾಲಿನಿಂದ ಕೋವಾ ಮತ್ತು ಹಲವಾರು ಸಿಹಿ ತಿನಿಸುಗಳನ್ನ ತಯಾರು ಮಾಡ್ತಾರೆ. ಯಾವ ತರ ಮಾಡ್ತಾರೆ, ಯಾವ ಪದ್ಧತಿಯಲ್ಲಿ ಮಾಡ್ತಾರೆ, ಏನೇನು ಪದಾರ್ಥಗಳನ್ನ ಬಳಸ್ತಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಶಿವಾನಂದ್ ಸಂಗಪ್ಪ ಅಂಗಡಿ ರೀ. ನಮ್ದು ಇಲ್ಲಿ ಊರ ಮಲ್ಲೂರು ರೀ. ಮಲ್ಲೂರು. ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ. ಸರ್, ನಿಮ್ ಕೃಷಿ ಜೊತೆಗೆ ಇದು ಉದ್ಯೋಗ ಮಾಡ್ತಾ ಇದ್ದಾರೆ? ಹೌದು ಸರ್. ಇದ ಕೃಷಿ ಮಾಡ್ತಾ ಕೃಷಿ ಮಾಡ್ತಾ ಮಾಡ್ತಾನೆ ಇದನ್ನ ನಾವು ಒಂದು ಏನೋ ಎಲ್ಲರಿಗೂ ನೌಕರಿ ಅಂದ್ರೆ ಸಿಗಂಗಿಲ್ಲ. ಇದೇನೋ ಮಾಡ್ತಾ ಮಾಡ್ತಾ ಹಾಲು ತುಂಬಿಸುತ್ತಾ ಹಂಗ ನಾವು ಪ್ರೊಡಕ್ಷನ್ ಮಾಡ್ತಾ ಈಗ ಬ್ರಾಂಡೆಡ್ ನಮ್ದ ಮಿಲ್ಕೇಕ ಪೇಡೆ ಕುಂದ ಕಲಾಕಂದ ಮಾಡಕತ್ತೇವ್ರಿ ಸರ್. ಅಂದ್ರೆ ಹಾಲಿನ ಉತ್ಪನ್ನಗಳೆಲ್ಲಾನು ತಯಾರು ಮಾಡ್ತೀವಿ? ಎಲ್ಲ ಮಾಡ್ತೀವಿ ಸರ್, ಎಲ್ಲ ಮಾಡ್ತೀವಿ. ಯಾವ ತರ ಬಂದ್ರಿ ಸರ್ ಇದಕ್ಕೆ ನೀವು? ಇದಕ್ಕೆ ಅಂದ್ರೆ ಎಲ್ಲರಿಗೂ ನೌಕರಿ ಅಂದ್ರೆ ನೌಕರಿ ಸಿಗಲ್ಲ ಅಲ್ರಿ. ಏನೋ ಒಂದು ನಾವು ಬಿಸ್ನೆಸ್ ಮಾಡ್ಬೇಕು, ನೌಕರಿ ಹತ್ತು ಮಟ್ಟ ಏನೋ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದೀವ್ರಿ. ಅದ ನೌಕರಿಗಿಂತ ಹೆಚ್ಚು ರೀ ಇದ ಚಲೋ ಆಗತ್ತೆ. ಇದನ್ನ ಅಂದ್ರೆ ಹಾಲು ತುಂಬಿಸ್ತಾ ಕವ ಮಾಡ್ಕತ್ತೀವಿ, ಕವ ಮಾಡ್ತಾನ ಇದನ್ನ ಈಗ ಕವ ಎಲ್ಲಾ ಕಡೆ ಕೊಟ್ಕೋತಾನ. ಕವ ಬಿಟ್ಟು ಕೆಲಸ ಮತ್ತೆ ಒಳ್ಳೆ ನಾವ ಪ್ರೊಡಕ್ಷನ್ ಮಾಡ್ರ ಅಂತೇಳಿ ಮಿಲ್ಕೇಕ ಪೇಡೆ ಕುಂದ ಕಲಾಕಂದ ಇನ್ನಿತರ ಎಲ್ಲಾ ಐಟಮ್ಗಳನ್ನ ತಂದು ಮಾಡ್ತಾರೆ ಸರ್. ಇವತ್ತು ವಿಶೇಷವಾಗಿ ನೀವು ಸ್ಟಾರ್ಟಿಂಗ್ ಇಂದ ಯಾವ ತರ ತಯಾರು ಮಾಡ್ತೀರಿ, ಯಾವ ತರ ಇದು ಪ್ರೊಡಕ್ಷನ್ ನಡೀತದೆ, ಇದರಲ್ಲಿ ಕಷ್ಟ ನಷ್ಟಗಳೇನು, ಲಾಭ ಯಾವ ತರ ಐತೆ? ಯಾಕಂದ್ರೆ ಮಾಡೋರಿಗೆ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಸುಮಾರು ಕಷ್ಟಗಳು ಬರ್ತಾವಲ್ರಿ. ಹಂಗಂತ ಯಾವ್ದು ಮಾಡೋರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಒಂದು ಅರ್ಥ ಆಗೋ ತರ ಇದ್ರ ಬಗ್ಗೆ ಒಂದೊಂದಾಗಿ ವಿವರಿಸ್ತಾ ಹೋಗಿ ಸರ್. ಸರ್, ಮೊದಲ ಮನೆಯಲ್ಲೇ ಮಾಡ್ತಿದ್ದೀರಿ, ಸಣ್ಣ ಬಾಳ್ಗೆ ಇಟ್ಕೊಂಡ ಬಾಳ್ಗೆಲಿ ಕೈಲಿ ಎಲ್ಲಾ ಮಾಡ್ತಾ ಮಾಡ್ತಾ ಅದ ಸ್ವಲ್ಪ ಬ್ಯಾಸರ ಬೇಡಿಕೆ ಹೆಚ್ಚಿಗೆ ಬಂತು, ನಮಗೂ ಅದು ಸ್ವಲ್ಪ ತೊಂದರೆ ಆಗತ್ತೆ, ಲೇಬರ್ ತೊಂದರೆ ಆಗತ್ತೆ. ಅದ ಎಲ್ಲರಿಗೂ ಬ್ಯಾಸರ ಅದಕ್ಕಾಗಿ ಇದೆಲ್ಲ ಬಾಯ್ಲರ್ ಮ್ಯಾಗ ನಡೀತಾರ, ಬಾಯ್ಲರ್ದಾಗ ಮಾಡ್ತಾರ. ಈಗ ಯಾವ ತರ ಸರ್ ಬಾಯ್ಲರ್ ಇದು? ಇದು ಇದು ಇಲ್ಲಿ ಒಂದ್ ಕಡೆ ಉರಿ ಹಾಕಿದ್ರೆ ಸುಮಾರು ಬಾಳಿಗೆಗಳಿಗೆಲ್ಲ ಅದ ಸ್ಟೀಮ್ ಕೊಡ್ತದೆ ಸರ್. ಈಗೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಒಳಗ ನಡೀತಾ ಅಲ್ರಿ, ಆ ಟೈಪ್ ಇದು ಚಿಕ್ಕದಾಗಿರಿ ಸರ್. ಇದು ಇಲ್ಲಿಂದ ಸ್ಟೀಮ್ ಮುಖಾಂತರನೇ ಎಲ್ಲ ನಡೀತದೆ? ಎಲ್ಲ ನಡೀತದೆ ಸರ್, ಎಲ್ಲ ನಡೀತದೆ. ಇಲ್ಲೇನಾಯ್ತು ಸರ್? ಇದು ಇಲ್ಲೇ ಉರಿ ಹಾಕಿದ್ರೆ ಇದ್ರಾಗ ಸ್ಟೀಮ್ ರೆಡಿ ಆಗತ್ತೆ ಸರ್. ಇದು ನೀರ್ ಇದೆ, ಇವ ನೀರ್ ಇದ್ರ ನೀರ್ ಕುದ್ದ ಸ್ಟೀಮ್ ರೆಡಿ ಆಗಿ ಹೋಗೋದು ಸರ್. ಹೆಚ್ಚಾದ ನೀರು ಇಲ್ಲಿ ಬರ್ತದ ಸರ್? ಇಲ್ಲ, ಅದು ಕುದ್ದ ಆರಿದ ನೀರ್ ಹೊಳಿ ಬರ್ತೈತ್ರಿ. ಕುದ್ದ ಏನ್ ನೀರ್ ಕುದಿರ್ತದಲ್ರಿ, ಸ್ಟೀಮ್ ರೆಡಿ ಆಗಿ ಮೇನ್ ಹೋಗಿರ್ತದ್ರಿ. ಅದ್ ಮೊದಲ ಹೋಗಿ ಒಳ ರಿಟರ್ನ್ ಬಂದ ಇದ್ರಾಗ ಆರಿದ ನೀರ್ ಬೀಳ್ತದ್ರಿ. ಇದಕ್ಕೆಲ್ಲ ಉರುವಲ್ ಏನೇನ್ ಬಳಸ್ತಿರ ಸರ್? ಏನ್ ಉರುವಲ್ ಈಗ ನಮಗ ಲಂಡ್ರಿ ತೆಂಗಿನ ಸೊಟ್ಟೆ ರೀ, ವೇಸ್ಟ್ ಆದ ನಮ್ಮ ಗಿಡ ಮರಗಳು ನಮ್ಮ ತೋಟದಲ್ಲಿ ಬಿದ್ದಿರ್ತಾವಲ್ರಿ, ಅವನ್ನ ತಂದಿರ್ತಾವ್ರಿ. ಒಂದ್ ಅಡ್ಡೆದಾಗ ತಂದಿರ್ತಾವ್ರಿ. ಸರ್, ಇದ ಮೊದಲ ಮೆಕ್ಕೆಜೋಳ ಬಾಳ ನಮ್ ಕಡೆ ಬಾಳ ರೀ ಇಲ್ಲ. ಮೆಕ್ಕೆಜೋಳ ಲಂಡ್ರು ಅಂತಾರು, ಬೆಂಡು ಅಂತಾರ್ರಿ. ಅವನ್ನ ಹೆಚ್ಚ ನಾವು ಇದ್ ಮಾಡ್ತಾವ್ರಿ. ಏನು ಸೀಸನ್ ಇಲ್ದಾಗ ಅವ ಇವ ಏನಾದ್ರು ತಗೊಂಡ್ಬಂದ ಈದಾಗ ಮಳೆಗಾಲದಿಂದಾಗ ಕಡಿಮೆ ಇರ್ತದ್ರಿ. ಬೇಸಿಗೆ ಅಂದ್ರೆ ಅವೆಲ್ಲ ಸ್ಟಾರ್ಟ್ ಆಗ್ತಾರೆ, ಅವನ ಯೂಸ್ ಮಾಡ್ತಾರೆ. ಸರ್, ಇಲ್ಲಿಂದ ಸ್ಟೀಮ್ ಹೋದ್ಮೇಲೆ ಯಾವ ತರ ನಡೀತದೆ? ಸ್ಟೀಮ್ ಹಿಂಗ್ ಬಂದ ಇಲ್ಲಿ ಎಲ್ಲ ಇವೆಲ್ಲ ಬಾಳಿಗೊಳಿಗೆ ಬರ್ತದೆ ಸರ್. ಇವ ಬಾಳಿಗೊಳಿಗೆ ಬಂದ ಇಲ್ಲೇ ಸ್ಟೀಮ್ ಬರ್ತಿರ್ತೈತ್ರಿ, ಇದ್ರಾಗ ಹಾಲು ಹಾಕಿರ್ತದೆ ಸರ್. ಎಷ್ಟು ಲೀಟರ್ ಹಾಕ್ತಿರ್ ಸರ್ ಒಂದೊಂದ್ ಇದಕ್ಕೆ? ಸರ್, ನಾವು ಐಟಮ್ ಆಗ್ರಿ ಸರ್. ಅದ ಯಾವ ಐಟಮ್? ಪೇಡೆಕ ಬೇರೆ ಇರ್ತದ್ರಿ, ಮಿಲ್ಕೇಕಿಗೆ ಬೇರೆ, ಕಲಾಕಂದಕ್ಕೆ ಬೇರೆ, ಒಂದೊಂದ್ ತರಕ್ಕೆ ಒಂದೊಂದ್ ಐಟಮ್ ರೀ. ಎಷ್ಟು ನಿಮಿಷ ಬಾಯ್ಲ್ ಆಗ್ತದ್ರಿ ಸರ್? ಇದು ಒಂದ್ 20 ನಿಮಿಷ ಬಾಯ್ಲ್ ಆಗ್ತದ್ರಿ ಸರ್. ಬಾಯ್ಲ್ ಆದ್ಮೇಲ್ರಿ? ಬಾಯ್ಲ್ ಆದ್ಮೇಲೆ ಇದು ಪ್ರೊಡಕ್ಷನ್ ರೆಡಿ ಆಗಿಬಿಡ್ತದೆ ಸರ್. ಅದ್ರ ಒಂದೊಂದ್ ಐಟಮ್ ರೀ, ಅದೇ ಪೇಡೆಕ ಬೇರೆ ಬರ್ತದ್ರಿ ಸರ್. ಇದು ಒಂದ್ 10 ಲೀಟರ್ ಹಾಲು ಹಾಕಿರ್ತೇವೆ ನಾವು.
ಇದ್ರಾಗ ಮಿಲ್ಕ್ ಕೇಕ್ ರೆಡಿ ಆಗ್ತದ. ಒಂದ್ ಕೆಜಿ ಸಕ್ಕರೆ ಹಾಕಿರ್ತಾವ್ರಿ, ಒಂದ್ ಕೆಜಿ ಸಕ್ಕರೆ ಹಾಕಿ ಒಂದ್ 20 ನಿಮಿಷ ಇದ ಬಾಯ್ಲ್ ಆದಾಗ ರೆಡಿ ಆಗಿರ್ತದ ಸರ್. ರೆಡಿ ಆದ ಕೂಡಲೇ ಇದ ಈ ತರ ನಾವ್ ಇವನ್ ಕಂಟೈನರ್ ಈ ತರ ಕಂಟೈನರ್ ಹಾಕ್ತೇವ್ ಸರ್. ಇದಾದ್ಮೇಲೆ ಇದ ಇಷ್ಟೇ ರೆಡಿ ಏನ್ ಸರ್? ಇದು ರೆಡಿ ಆದ ಕೂಡಲೇ ಹೊಳ್ಳೆ ಅದನ್ನ ಇದು 24 ತಾಸು ಇದು ಸೆಟ್ ಆಗ್ಲಾಕ್ ಬಿಡ್ತಾರೆ. ಸೆಟ್ಲ್ ಆಗ್ಲಾಕ್ ಬಿಡ್ತಾರೆ, ನಂತರ ಅದನ್ನ ಪ್ಯಾಕ್ ಮಾಡಕ್ಕ ಅಲ್ಲಿ ಪ್ರೊಡಕ್ಷನ್ ಮೇಲೆ ಮಾಡ್ತಾರೆ ಸರ್. ಸರ್ ಇಷ್ಟೆಲ್ಲ ಮಾಡಕ್ಕ ಹಾಲು ಯಾವ ತರ ಕಲೆಕ್ಟ್ ಮಾಡ್ತಾರೆ ನಿಮ್ ದನಗಳವೇನ್ರಿ ಸರ್? ಇಲ್ಲಿ ಎಲ್ಲ ನಮ್ಮ ಅಂತೇನಿಲ್ಲ, ಎಲ್ಲ ರೈತರು ಇಲ್ಲಿ ಸುತ್ತಕಟ್ಲೆ ಹಳ್ಳಿವೆಲ್ಲ ನಾವು ಹಾಲು ಕಲೆಕ್ಟ್ ಮಾಡ್ತೇವೆ ಸರ್. ಕಲೆಕ್ಷನ್ ಮಾಡ್ತೇವೆ ಸರ್. ಇಲ್ಲಿ ಫ್ರಿಜ್ ನ ಸ್ಟೋರ್ ಇಡ್ತಾವ್ರಿ, ಏಳು ಮಟ ಲೋಕಲ್ ಹಾಲು ಇಡ್ತಾವ್ರಿ. ಅದ್ರ ಬಳಿಕ ರಾತ್ರಾಗಿನ ನೈಟ್ ಐತಿ ಫ್ರಿಜ್ ದಾಗ ಇಟ್ಟಿರ್ತಾರ ಸರ್. ಫ್ರಿಜ್ ಇಟ್ಟು ಇನ್ನ ಮ್ಯಾಗ ಫ್ರಿಜ್ ಆಗಿ ನೋಡ್ತೇವೆ ಸರ್. ಸರ್ ಒಟ್ನಲ್ಲಿ ರೈತರ ಹಾಲೇ ಖರೀದಿ ಮಾಡ್ತಾರೆ? ಹೌದು ಸರ್, ರೈತರ ಹಾಲ ಖರೀದಿ ಮಾಡುದು. ರೈತರಿಗೂ ಒಂದು ಅನುಕೂಲ ಮಾಡಿ ಅನುಕೂಲ ಮಾಡ್ತೀನಿ ಸರ್. ಈಗ ಕವಾಲ್ದೆ ಮತ್ತೆ ಏನೇನ್ ತಯಾರಾಗ್ತದೆ ಸರ್? ಕವಾಲ್ದ ಜಾಮೂನ್ ರೆಡಿ ಆಗತ್ರಿ, ಕಲಾಕಂದ್ ರೆಡಿ ಆಗ್ತದ್ರಿ. ಇವಾಗ ಸನ್ನೆ ಬಂದತ್ ನೋಡ್ರಿ, ಇದು ಇನ್ನೊಂದ್ 5 ನಿಮಿಷ ಬರ್ತೈತ್ರಿ ಸರ್. ಇದು ಕವಾ ಏನ್ ಸರ್? ಇದು ಮಿಲ್ಕ್ ಕೇಕ್ ರೀ. ಮಿಲ್ಕ್ ಕೇಕ್ ಇನ್ನೊಂದ್ 5 ನಿಮಿಷ ಬರ್ತೈತಿ ಸರ್. ಇದು ಇನ್ನು 5 ನಿಮಿಷ ಆದ್ಮೇಲೆ ಇದನ್ನ ಇದು ಬಾಂಡ್ಲೊಳಗ ತೆಗಿಬಹುದು ಸರ್. ಓಹೋ ಹೋ, ಇದೆಲ್ಲ ಅದೇ ರೀ? ಹಾ, ಇದೆಲ್ಲ ಅದೇ ರೀ. ಇದ ಪೇಡೆ ಸರ್, ಈಗ ಪೇಡೆ ರೆಡಿ ಆಗತ್ತದ್ರಿ. ಇಲ್ಲಿ ಏನ್ ಮಾಡ್ತಾರ ಸರ್? ಇದ ಪೇಡಾ ರೀ ಸರ್. ಇದ ಧಾರವಾಡ ಪೇಡಾ ರೀ. ಧಾರವಾಡ ಪೇಡಾ ಎಲ್ಲ ಸಕ್ಕರೆ ಮಿಜ್ಕೊಳ್ಳದೈತ್ರಿ. ಇದು ಯಾವ ತರ ಮಾಡ್ತಾರ ಸರ್? ಇದು ಸುಮಾರು ಇದ 40 ಲೀಟರ್ ಹಾಲು ಹಾಕಿರ್ತಾವ್ರಿ. ಇದ್ರಾಗ 40 ಲೀಟರ್ ಹಾಲು ಹಾಕಿರ್ತಾವ್ರಿ. ಇದು ಕವಾ ಬಂದ ಬೆಳಕ ಸಕ್ಕರೆ ಹಾಕಿರ್ತಾವ್ರಿ ಇದನ್ನ. ಸಕ್ಕರೆ ಹಾಕಿದ ಇದ ಧಾರವಾಡ ಪೇಡಾ ರೆಡಿ ಆಗ್ತದೆ ಸರ್. ಇವಾಗ ಇದು ಎಷ್ಟು ಟೈಮ್ ಹಿಡಿತ ಟೈಮ್ ಸರ್? ಇದು ಹಾಲು ಬರ್ಬೇಕಾದ್ರೆ ಒಂದ್ ಎರಡೂವರೆ ತಾಸು ಬೇಕ್ರಿ ಹಾಲು ಗಟ್ಟಿ ಆಗ್ಬೇಕಾರೆ. ಒಂದ್ 40 ಲೀಟರ್ ಹಾಲು ಗಟ್ಟಿ ಆಗ್ಬೇಕಾರೆ. ಇದು ಕವಾ ಗಟ್ಟಿ ಆದಿಂದ ಸಕ್ಕರೆ ಹಾಕ್ತಾರೆ. ಸಕ್ಕರೆ ಹಾಕಸ ಪೇಡೆ ಮಾಡ್ಕೊಂತಾರೆ. ಹಾ ಸರ್, ಈಗ ಇದು ಗಟ್ಟಿ ಆದ ಕೂಡಲೇ ಇದನ್ನ ಶೇಪ್ ಮಾಡೋದೇ? ಹಾ, ಶೇಪ್ ಪೇಡೆ ಧಾರವಾಡ ಪೇಡೆ ಆಗತ್ತಲ್ರಿ, ಆ ಧಾರವಾಡ ಪೇಡೆ ಮಾಡ್ತೇವೆ ಸರ್. ಓಕೆ, ಹಾ ರೀ. ಮತ್ತೆ ಇದಲ್ದೆ ಮತ್ತೇನೇನ್? ಇದಲ್ಲೇ ಇದು ಬಾಲುಷಾ ಮಾಡ್ತಾರ ಸರ್. ಮತ್ತ ಉಂಡಿ ಮಾಡ್ತಾವ್ರಿ. ಉಂಡಿನೂ ಮಾಡ್ತಾರೆ? ಹೌದ್ ಸರ್, ಉಂಡಿ ಮಾಡ್ತಾವ್ರಿ. ಅಲ್ಲೇ ಜಾಮೂನ್ ಐತ್ರಿ, ಜಾಮೂನ್ ಮಾಡ್ತಾವ್ರಿ. ಜಾಮೂನು ಮಾಡ್ತಾವ್ರಿ. ಇದರಲ್ಲಿ ಏನ್ ಬೇಯಿಸ್ತಾ ಇದ್ರಿ ಸರ್? ಸರ್, ಇದ ಸಕ್ಕರೆ ನೀರು ಹಾಕಿರ್ತಾರ ಸರ್ ಇದ್ರಾಗ. ಹಾ ರೀ, ಈ ಸಕ್ಕರೆ ನೀರು ಹಾಕಿದ ಕೂಡಲೇ ಇದು ನಮ್ಮ ಧಾರವಾಡ ಪೇಡಾಕ್ ಮ್ಯಾಗ ರವಾದ ಗತ್ತೆ ಸಕ್ಕರೆ ಹಚ್ಚಿರ್ತಾರಲ್ಲ ಸರ್. ಇದು ಗಟ್ಟಿ ಆದ ಕೂಡಲೇ ತಗದ ತಿರ್ವಾಡಿದೇವ್ ಅಂತಂದ್ರೆ ರವಾದ ಗತ್ತೆ ಆಗ್ಬಿಡ್ತದೆ. ಓಹೋಹೋ, ಈ ಪೇಡದ ಮೇಲೆ ಬಂದಿರ್ತಲ್ಲ ಸರ್ ಸಕ್ಕರೆ. ಇದ್ರಾಗ ನೀರು ವಿತ್ ಸಕ್ಕರೆ ಹಾಕಿರ್ತಾರ ಸರ್. ಓಹೋಹೋ, ಗಟ್ಟಿ ಆದ ಕೂಡಲೇ ಸ್ಟೀಮ್ ಬಂದ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಇದು ಈ ಟೈಪ್ ಸಕ್ಕರೆ ಬಂದ್ಬಿಡ್ತದೆ ಸರ್. ಓಹೋಹೋ, ಈ ಟೈಪ್ ಸಕ್ಕರೆ ಬರ್ತೈತಿ. ಓ, ಫುಲ್ ಪೌಡರ್ ತರ ರೀ? ಹಾ, ಪೌಡರ್ ತರ ಈ ತರ ಬಂದ್ಬಿಡ್ತದೆ ಸರ್. ಓಹೋಹೋ, ಇದನ್ನ ಪೇಡಾ ಕಚ್ಬೋದು ಸರ್. ನಾವು ಒಂಥರ ನೋಡಕ್ಕೂ ಚಂದ ಸ್ವೀಟ್ ಇರ್ತದೆ, ಅದು ಬಹಳ ಟೇಸ್ಟ್ ಬರ್ತದ್ರಿ ಸರ್. ಅದು ಬಟ್ಟೆ ಹಾಕಿ ಕೂಡಲೇ ಬಹಳ ಟೇಸ್ಟ್ ಬರ್ತೈತ್ರಿ. ಇದಕ್ಕೆ ಏನಂತ ಕರಿತೀರಿ ಸರ್? ಇದು ಬೋರಾ ಅಂತಾರೆ ಇದಕ್ಕೆ. ಬೋರಾ ಅಂತ ಸಕ್ಕರೆ ಬೋರಾ. ಇದನ್ನ ಕಂಟೈನರ್ ಶಿಫ್ಟ್ ಮಾಡ್ತಾರೆ? ಹಾ, ಇದೇ ತೆಗಿತಾರೆ ನೋಡ್ರಿ. ಇವಾಗ ಈ ಕಂಟೈನರ್ ತೆಗೆದ್ಮೇಲೆ ಎಷ್ಟೊತ್ತು ಇಡ್ತೀರಿ ಸರ್? ಸೆಟ್ ಆಗಲ್ಲ, ಇದು 24 ಅವರ್ಸ್ ಬೇಕ್ರಿ. ಹಾ ರೀ, 24 ಅವರ್ ಆದ್ಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಆಗ್ತೈತಿ. ಈ ತರ ತೆಗೆದ್ರಿ? ಸರ್, ಒಂದ್ಸತಿ ಕವಾ ಬರ್ಬೇಕಂದ್ರೆ ಎಷ್ಟು ಟೈಮ್ ಇಡ್ತದೆ ಸರ್? ಸರ್, 20-25 ನಿಮಿಷ ರೀ. 25 ನಿಮಿಷದಾಗ ಒಂದ್ ಬ್ಯಾಚ್ ಆಗ್ಬಿಡ್ತದೆ? ಹಾ ರೀ, ರೆಡಿ ಆಗ್ತದೆ ಸರ್. ಇವಾಗ ಇದ 10 ಲೀಟರ್ ಹಾಲು ಹಾಕ್ತಾರ್ರಿ. ಈಗ ಟೋಟಲ್ ಎಷ್ಟು ಲೀಟರ್ ತಯಾರು ಮಾಡ್ತೀರಿ ಸರ್ ಒಂದ್ ದಿನಕ್ಕೆ? ಸರ್, 1000-1500 ಲೀಟರ್ ಡೈಲಿ ರೀ. ಡೈಲಿ 1000-1500 ಲೀಟರ್ ರೆಡಿ ಆಗ್ತದೆ ಸರ್. ಹಾ ರೀ, ಮತ್ತೆ 25 ನಿಮಿಷ ಆಗ ಮತ್ತೆ ರೆಡಿ ಆಗ್ತದೆ? ರೆಡಿ ಆಗ್ತದೆ ಸರ್. 10 ಲೀಟರ್ ಹಾಲಿಗೆ 1 ಕೆಜಿ ಸಕ್ಕರೆ ರೀ? ಹಾ, 1 ಕೆಜಿ ಸಕ್ಕರೆ ರೀ. ಒಂದ್ ಕೆಜಿ ಸಕ್ಕರೆ ಹಾಕ. ಈಗ ಹಾಲಿನಾಗ ಸಕ್ಕರೆ ಹಾಕಿ ಬಿಡ್ತಾರೆ. ಇದು ಹಾಕಿದ ಕೂಡಲೇ ಅದರ ಈಗ ಬಂತಲ್ರಿ ಸ್ಟೀಮ್ ಮುಖಾಂತರ ತನ್ನ ಬಯಲ್ ಆಗಿಬಿಡುತ್ತೆ. ನಮ್ದೇನು ಏನು ಇರಂಗಿಲ್ರಿ, ಬರೋ ಮುಂದೆ ಸ್ವಲ್ಪ ಅದನ್ನ ಹೆಚ್ಚು ಕಡಿಮೆ ಸ್ಟೀಮ್ ಹಾಕಿ ಹೆಚ್ಚು ಕಡಿಮೆ ಮಾಡ್ಬೇಕು ಅಷ್ಟೇ. ಸರ್, ಇಲ್ಲಿ ಏನ್ ಮಾಡ್ತೀರಿ ಸರ್ ಇದ್ರಲ್ಲಿ? ಸರ್, ಇದ್ರಲ್ಲಿ ಉಂಡಿ, ಖಾರ, ಮುದ್ದೆ ಪಾಕ,
ಬಟ್ಟೆ ಅಂತಾರೆ ಇದು ಓಲ್ಡ್ ರೀ ಸರ್ ಮೊದಲಿಂದ ಬಂದಿದ್ರಿ ಮೊದಲು ಇದ್ರಾಗೆ ಮಾಡೋದು ಸರ್ ಇಂಥವ್ ಈಗ ಮಷಿನರಿ ಇದಾವ ಅಂತಂದ್ರೆ ಇದು ಬೇಕಾಗಿದೆ ಸರ್ ಇದು ಅದಕ್ಕೆ ಈಗೆಲ್ಲ ವೇಸ್ಟ್ ಲಂಡ್ರಿ ಗಿಂಟ್ರಿ ಹಾಕಿರ್ತಾವ್ರಿ ಬೆಂಡ ಒಂದ ಒಲಿ ಐತಂದ್ರೆ ಬಹಳ ಕೆಲಸ ಮಾಡ್ತಿದ್ರಿ ಹಳೇದಿದ್ರೆ ಇದು ಕಂಪಲ್ಸರಿ ಸರ್ ಈ ಉಂಡಿ ಉಂಡಿ ಐತಿ ಎಲ್ಲ ಇದ್ರಾಗೆ ಮಾಡಿದ್ದೆ ಸರ್ ಈ ಉಂಡಿ ಎಲ್ಲ ಇದ್ರಾಗೆ ಮಾಡಿದ್ದೀರಿ ಸರ್ ಏನ್ ಉಂಡಿ ಅಂತಾರ ಸರ್ ಇದಕ್ಕ ಇದು ಮೋತಿಚೂರು ಉಂಡಿ ರೀ ಮೋತಿಚೂರು ಸರ್ ಇಲ್ಲಿ ಏನೇನ್ ಕೆಲಸಗಳು ನಡೀತಾವೆ ಅಲ್ಲೆಲ್ಲ ಮಿಲ್ಕ್ ಕೇಕ್ ರೆಡಿ ಆಗಿ ಬಂದಿರ್ತದಲ್ರಿ ಮಿಲ್ಕ್ ಕೇಕ್ ಆಗಲ್ಲ ಹಾಕಂದು ಪೇಡೆ ಗಿಡ ಎಲ್ಲ ರೆಡಿ ಆಗಿಬಿಡ್ತದಲ್ರಿ ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾರೆ ಸರ್ ಓಹೋ ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾರೆ ಎಲ್ಲ ಪ್ರೊಡಕ್ಷನ್ ಎಲ್ಲ ಪ್ಯಾಕಿಂಗ್ ಮಾಡ್ತಾರೆ ಸರ್ ಇದು ಏನ್ ಪ್ಯಾಕಿಂಗ್ ನಡೆದ ಸರ್ ಸರ್ ಇದು ಇವಾಗ ಇದು ಮಿಲ್ಕ್ ಕೇಕ್ ಸರ್ ಮಿಲ್ಕ್ ಕೇಕ್ ಪ್ಯಾಕಿಂಗ್ ನಡೆದ್ರಿ ಸರ್ ಇದನ್ನ ಪೀಸ್ ಮಾಡಿ ಸರ್ ಪೀಸ್ ಮಾಡಿ ಈ ತರ ಪ್ಯಾಕ್ ಮಾಡಿ ಕಳಿಸಿ ಕೆಜಿ ಲೆಕ್ಕ ಪ್ಯಾಕ್ ಮಾಡಿ ಸರ್ ಕೆಜಿ ಲೆಕ್ಕ ಪ್ಯಾಕ್ ಮಾಡ್ತಾರೆ ಕೆಜಿ ಪಾವ್ ಕೆಜಿ ಅರ್ಧ ಕೆಜಿ ಸರ್ ಇದು ಹೆಂಗ್ ಕೆಜಿ ಏನ್ ರೇಟ್ ಬರ್ತೈತಿ ಯಾವ ತರ ಕಳ್ಸಿಕೊಡ್ತೀವಿ ಸರ್ ಇಲ್ಲೇ ಬಂದ್ರೆ 250 ರೀ ರೀ ಎಲ್ಲ ಕಡೆ ಬೇರೆ ಕಡೆ ಕಳ್ಸೋದು 300 ಸರ್ 300 ರುಪೀಸ್ ಸರ್ ರೀ ಸರ್ ಇದನ್ನೆಲ್ಲ ಎಲ್ಲೆಲ್ಲಿಗೆ ಕಳ್ಸಿರಿ ಏನೇನ್ ಕಾರ್ಯಕ್ರಮ ಕಳಿಸಿ ಸುಮಾರಿಗೆ ಇದು ಒಂದ್ 20 ಜಿಲ್ಲೆಗೆಲ್ಲ ಎಲ್ಲ ತುಂಬಾ ಹೋಗತ್ರಿ ಸರ್ ಎಲ್ಲ ಜಿಲ್ಲೆಗಳಿಗೆಲ್ಲ ಡಿಸ್ಟ್ರಿಬ್ಯೂಟರ್ ಇದಾರೆ ಜಿಲ್ಲಾ ತಾಲೂಕು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ ಇದಾರೆ ಎಲ್ಲ ಕಡೆ ಕಳಿಸ್ತಾರೆ ಎಲ್ಲ ಕಡೆಗೆ ಹೋಗತ್ರಿ ಸರ್ ಸರ್ ಇಲ್ಲಿ ಏನ್ ನಡೀತಾ ಇದೆ ಸರ್ ಸರ್ ಇವಾಗ ಸದ್ಯ ಪೇಡೆ ಮಾಡ್ತಾರೆ ಈಗ ಪೇಡೆ ಮಾಡ್ತಾರೆ 2 ನಿಮಿಷ ರೆಡಿ ಆಗ್ತೈತ್ರಿ ಸದ್ಯ ಆ ಕಡೆ ಏನ್ ನಡೆದ ಸರ್ ಅದ ಅವ್ರ ಸಿಂಗಕಾಳ ತುಂಬಾತಾರ್ರಿ ಸಿಂಗಕಾಳ ಕಾರ್ದಾನಿ ತುಂಬತಾರ್ರಿ ಅವ್ರು ಇದು ಮಿಕ್ಸರ್ನ ರೆಡಿ ಮಾಡ್ತಾರೆ ಸರ್ ಎಲ್ಲ ಮಿಕ್ಸರ್ ರೆಡಿ ಆಗ್ತೈತ್ರಿ ರೀ ಎಲ್ಲ ಪ್ಯಾಕಿಂಗ್ ರೆಡಿ ಆಗ್ತೈತ್ರಿ ಇವ್ರು ಡೈಲಿ ಸಿಂಗಕಾಳ ಕಾರ್ದಾನಿನ ತುಂಬುದ್ರಿ ಇವ್ರು ರೀ ಇಲ್ಲಿ ಕಲಾಕಂದ ಐತ್ ನೋಡ್ ಸರ್ ಇದು ವೈಟ್ ಕಲಾಕಂದ ರೀ ಇದು ಕಲಾಕಂದ ಸರ್ ಓಹೋ ಇನ್ನ ಪೀಸ್ ಮಾಡಲ್ರಿ ಇನ್ ಪೀಸ್ ಮಾಡಿ ತಿಂದ ಪ್ಯಾಕ್ ಮಾಡಿ ಸರ್ ಇದು ಹೆಂಗ್ ಕೆಜಿ ಕೊಡ್ತಾರೆ ಸರ್ ಸರ್ ಇದು ಸೇಮ್ ರೇಟ್ ಅಲ್ಲ 300 300 ಸರ್ ಸರ್ ಟೋಟಲ್ ಆಗಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಸುಮಾರು ಒಂದ್ 20 ಜನ ವರ್ಕ್ ಮಾಡ್ತಾರೆ ಸರ್ ಡೈಲಿ ಒಂದ್ 20 ಜನ ರೀ ಡೈಲಿ ಎಷ್ಟು ಲೀಟರ್ ಹಾಲು ಖರ್ಚಾಗ್ತಾವ್ರಿ ಎಷ್ಟು ಪ್ರೊಡಕ್ಷನ್ ಆಗ್ತದೆ ಒಂದ್ 1500 ಲೀಟರ್ ಡೈಲಿ ಹಾಲು ಬಾಯ್ಲ್ ಮಾಡ್ತೇವೆ ಸರ್ ಎಷ್ಟು ಪ್ರೊಡಕ್ಷನ್ ಬರ್ತಾರೆ ಒಂದ್ 4-5 ಕ್ವಿಂಟಲ್ ರೀ 4-5 ಕ್ವಿಂಟಲ್ ಡೈಲಿ 4-5 ಕ್ವಿಂಟಲ್ ಮಾಡ್ತೇವೆ ಇಲ್ಲೆಲ್ಲ ಪೇಡ ರೆಡಿ ಆಗ್ತದೆ ಪೇಡ ರೆಡಿ ಆಗ್ತದ್ರಿ ಅಲ್ಲಿ ಬಾಯ್ಲ್ ಆದ್ಮೇಲೆ ಇಲ್ಲಿ ಬಂದು ಪೇಡ ರೆಡಿ ಆಗ್ತದೆ ಸರ್ ಓಹೋ ಪೇಡ ರೆಡಿ ಆಗ್ತದ್ರಿ ಇಲ್ಲಿ ಕಸ್ಟಮರ್ ಬಂದಾರ ಕೇಳಿ ಬರ್ಬೇಕಾರ ಈಗ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರು ಏನ್ರಿ ನಮಸ್ತೆ ಬಾಳು ಅಂತೇಳಿ ಯಾವ್ರಿ ಇಲ್ಲಿ ಹೊಸಕೋಟಿ ಸರ್ ಸ್ವೀಟ್ ತಗೊಳಕ್ ಬಂದ್ರಿ ತಗೋ ಸರ್ ಹೆಂಗಾದ್ರೆ ಸರ್ ಸ್ವೀಟ್ ಚೆನ್ನಾಗಿ ಸರ್ ಯಾಕೆ ಸೂಪರ್ 1 ನಂಬರ್ ನಾವು ಏನಿಲ್ಲ ವಾರ ಒಂದ್ 50 ಕೆಜಿ 100 ಕೆಜಿ ಹೋಯ್ತೀವಿ ರೀ ನೀವ್ ಏನ್ ಮಾಡ್ತೀರಿ ಸರ್ ನಾವು ಬಿಸ್ನೆಸ್ ಮಾಡ್ತೀರಿ ಇಲ್ಲಿ ಕೇವ್ ಒಳಕ್ ಮಾಡ್ತೀವಿ ಎಲ್ಲಾ ಕಡೆ ಮಾರಾಟ ಮಾಡ್ಲಾಕ್ ಮಾರಾಟ ಮಾಡಿ ಮನೆಗೆ ಯೂಸ್ ಮಾಡ್ತೀರಿ ಒಟ್ಟಿನಲ್ಲಿ ಚಲೋ ಆದ್ರೆ ಚೆನ್ನಾಗಿ 1 ನಂಬರ್ ಬೆಳಿಗ್ಗೆ ಓದಿದ್ರಿ ಸ್ವೀಟ್ ಚೆನ್ನಾಗೈತೆ ಅಂತ ಹೇಳಿ ಮತ್ತೆ ಹೇಳಿದ್ರಿ ಈಗ ಪ್ಯಾಕ್ ಮಾಡಿ ರೆಡಿ ಮಾಡ್ರಿ ಈಗ ಓದ್ಬಿಡ್ತೀವಿ ಸರ್ ನಮಸ್ಕಾರ ಅಕ್ಕಾರ ನಮಸ್ಕಾರ ಸರ್ ನಿಮ್ ಪರಿಚಯ ಹೇಳ್ರ ಅಕ್ಕಾರ ಶೋಭಾ ಶಿವಾನಂದ್ ಅಂಗಡಿ ಸಾಕಿನ್ ಮಲ್ಲೂರು ಸರ್ ಅಕ್ಕಾರ ಯಾವಾಗಿಂದ ಈ ಉತ್ಪನ್ನಗಳ ತಯಾರು ಮಾಡಕ್ ಸ್ಟಾರ್ಟ್ ಮಾಡಿರಿ ಈಗ 8-10-15 ವರ್ಷ ಆತ್ರಿ ಸರ್ ನಾವ್ ಮಾಡಕತ್ರಿ ಮೊದಲ ನಾವು ಮನೆಯೊಳಗ ತಯಾರ ಮಾಡ್ತಿದ್ರು ಸರ್ ಕೈ ಅಂದ್ರೆ ಈಗ ಬಟ್ಟಿ ಇದೈತ್ರಿ ಕೈಲ ಒಳ ಮಾಡ್ತಿದ್ದು ರೀ ಎಲ್ಲ ಕೈಲೇನ ವರ್ಕ್ ಮಾಡ್ತಿದ್ದು ರೀ ಅದ ಬರ್ಬರ್ತ ನಮ್ಗೂ ಎಲ್ಲಾರು ಇಷ್ಟ ಬಾಳ ಪಡಾಕತ್ರಿ ಸ್ವೀಟ್ ರೀ ಇದ್ ಮಿಲ್ಕ್ ಕೇಕ್ ಅಂತ ಹೇಳ್ರಿ ಈ ಸ್ವೀಟ್ ಈಗ ಬಾಳ ಬೇಡಿ ಇಡಿಕೇರಿನು ಬಂದು ರೀ ಹಂಗ ಈಗ ಬರಾಕ ಹತ್ಕೊಳ್ಳೆ ಈಗ ಎಲ್ಲಾರು ಹೆಚ್ಚಿಗೆ ಅಂದ್ರ ಜಾಸ್ತಿ ಹೊಂಟಿತ್ರಿ ಬರ್ಬರ್ತಾರಿ ಮಿಲ್ಕ್ ಕೇಕ್ ಜಾಸ್ತಿ ಹೊಂಟ್ರಿ ಜಾಸ್ತಿ ಹೋಗೋಣ ಅಂದ್ರ ಈಗ ಮತ್ ಹೊಳಿ ನಾವ ಅಷ್ಟ ನಮ್ಗ ಅಲ್ಲಿ ಜಗಾನು ಸಾಲಿಲ್ಲ ಸರ ಮನ್ಯಾಗ ಜಗ ಸಾಗ್ಲಿಲ್ರಿ ಮನ್ಯಾಗ ಜಗ ಸಾರ್ಲಿಲ್ಲ ನಾವ ಸ್ವಂತ ಬಿಡಿಂಗ್ ಹಾಕ್ಸಿದ್ರಿ ಪ್ಯಾಕಿಂಗ್ ಮಾಡಕ ಒಂದ್ ಬಿಡಿಂಗ್ ಹಾಕಿಸಿ ಅಲ್ಲಿ ಪ್ಯಾಕಿಂಗ್ ಮಾಡಿ ಚಾಲೂ ಮಾಡಿದ್ರಿ ಸರ ಆಮೇಲೆ ಮನ್ಯಾಗ ಕೆಲಸ ಮುಗಿಸ್ ಬಂದ ಇಲ್ಲಿ ಮನ್ಯಾಗ ಇಲ್ಲೇ ತಯಾರ ಮಾಡಕತ್ತವ್ರಿ ತಯಾರ ಮಾಡೋಣ ಅಂದ್ರ ನಮ್ಗ ಅಷ್ಟ ತೊಂದ್ರೆ ಬಾಳ ಆಗಕೈತ್ರಿ ಹಂಗಾಗಿ ಲೇಬರ್ಗಳು ತಗೋಕತ್ತವ್ರಿ ಎಷ್ಟು ಜನ ಮಾಡ್ತಾರ ಅಕ್ಕವ್ರೆ ಈಗ ಇಲ್ಲಂದ್ರ 20 ಜನ ಅದಾರ ಸರ್ 20 ಜನ ಕೆಲಸ ಮಾಡ್ತಾರ 20 ಜನ ಮಾಡ್ತಾರ ಸರ್ ಎಲ್ಲರಿಗೂ ನಿಮ್ಗೆ ಹೆಂಗ್ ಅನ್ಸ್ಲಾಕತ್ತದ್ರ ಅಕ್ಕವ್ರೆ ನಮ್ಗ ಮತ್ತ ಇಡ್ದಿನ ಅದರ ಮನ್ಯಾಗನ ಎಲ್ಲಾ ಮಾಡೋದ್ರಿಂದನು ಒಂದ್ ಸ್ವಲ್ಪ ತೊಂದ್ರೆನ ಆಗತ್ತಿತ್ತಲ್ರಿ
ಈಗ ಇಲ್ಲಿ ಏನಾನ ಅಂದ್ರ ಒಟ್ಟು ಇಂಪ್ರೂವ್ನು ಬಾಳ ಆಗೈತ್ರಿ ಸರ, ಇಂಪ್ರೂವ್ ಆಗೈತಿ, ಎಲ್ಲಾ ಅನುಕೂಲ ಆಗೈತ್ರಿ. ಈಗ ಇದ್ರ ಮ್ಯಾಲ ನಾವು ಅಟ ಬ್ಯಾಂಕ್ನಾಗ ಲೋನು ತಕ್ಕೊಂಡ್ರಿ, ಮಿಷನ್ಗಳು ಬೇಕಾದ್ರಿ, ಅಂದ್ರ ಕೈಲೆ ವರ್ಕ್ ಮಾಡೋದು ಅಜ್ಜ ಬಾಳ ಆಗಾಕೈತ್ರಿ. ಹಿಂಗಾಗಿ ಮಿಷನ್ಗಳು ತಗೊಂಡು ಇದ್ರ ಲೋನ್ ತಕ್ಕೊಂಡು ಮಿಷನ್ ಚಾಲೋ ಮಾಡಿದ್ರಿ ಸರ್. ಮಿಷನ್ ಚಾಲೋ ಮಾಡಿ ಈಗೆಲ್ಲಾ ವರ್ಕ್ ನಡ್ದೈತ್ರಿ ಸರ್, ಚಲೋ ತಮ್ಗೆ ನಡ್ದೈತ್ರಿ. ಈಗ ಒಟ್ಟಿನಲ್ಲಿ ನಿಮ್ಗೆ ಚಲೋ ಅನ್ಸ್ಯಾದ್ರಿ? ಹಾ, ಚಲೋ ಅನ್ಸೈತ್ರಿ ಸರ್, ಇದರಿಂದನು ನಮ್ಗ ಅನುಕೂಲ ಬಾಳ ಆಗೈತ್ರಿ ಸರ್. ಅದ್ರಾಗು ಎಲ್ಲಾರ್ಗು ಇಷ್ಟ ಆಗೈತ್ರಿ, ಮತ್ ಫಂಕ್ಷನ್ ಗಳಿಗೆಲ್ಲ ಹೋಗ್ತಾವ್ರಿ, ಆರ್ಡರ್ ಎಲ್ಲಾ ಕಡೆ ಹೋಗ್ತೈತ್ರಿ. ಈಗ ಇದ ಅನ್ನೋದಂದ್ರ ನಾವ ಸ್ವಂತ ದುಡಿಯಾಕತ್ತವ್ರಿ, ಇಲ್ಲಿ ಇನ್ನೊಬ್ರ ಕೈಯಾಗ ಹೋಗಿ ಕೆಲಸ ಮಾಡೋದ್ಕಿಂತ ನಮ್ದ ಸ್ವಂತ ಅನ್ನೋದ್ ಬಿಸ್ನೆಸ್ ಚಲೋ ಮಾಡಿ ನಮ್ಮಿಂದ ಇನ್ನೊಂದ್ 4 ಜನ ದುಡಿಯಿಂದ ಅವರು ಆರಾಮ ಇರ್ತಾರ ಸರ್, ನಾವು ಆರಾಮ ಇರ್ತೇವ್ರಿ. ಹಿಂಗಾಗಿ ನಮ್ಗೂ ಖುಷಿ ಆಗೈತ್ರಿ ಸರ್. ಅಕ್ಕ ಯಾವ ತರ ಕೆಲ್ಸ ಹಂಚ್ಕೊಂಡ್ರಿ ನೀವು ಸರ್? ಅಂದ್ರ ಈ ಬಟ್ಟಿ ಕೆಲ್ಸ ಕವಾ ಮಿಲ್ ಕೇಕ್ ಮಾಡೋದೆಲ್ಲ ಅವ್ರ ಸರ್ ಮಾಡ್ತಾರ್ರಿ, ಅಲ್ಲಿದೆಲ್ಲ ವರ್ಕ್ ಅವ್ರು ನಡೆಸ್ತಾರ್ರಿ. ಇಲ್ಲೆಲ್ಲ ಪ್ಯಾಕಿಂಗ್ ಮಾಡಿಸೋದು, ಆಮೇಲೆ ಪ್ಯಾಕಿಂಗ್ ಹೊರಗಡೆ ಕಳ್ಸೋದು, ಇದನ್ನೆಲ್ಲ ಐಟಮ್ ನಾವ್ ಮಾಡ್ತೇವ್ರಿ. ಮನೆ ಕೆಲ್ಸ ಮುಗಿಸ್ಕೊಂಡ್ಬಂದ್ ಇದನ್ ಮಾಡ್ತೇವ್ರಿ ಸರ್. ಪ್ಯಾಕಿಂಗ್ ಕೆಲ್ಸ ಎಲ್ಲ ನೀವ್ ನಾವ್ ನೋಡ್ಕೊತೇವ್ರಿ, ಇಲ್ಲಿ ಅಂಗಡಿದಾತ ಇದಾತ ಇದನ್ನೆಲ್ಲ ವರ್ಕ್ ಮಾಡಿಸೋದಾತ ಇದನ್ನ ನಾವ್ ನೋಡ್ಕೊತೇವ್ರಿ. ಅಕ್ಕ ನಿಮ್ ಯಾವ ತರ ಇದ್ ಮಾರಾಟ ಯಾವ ತರ ಮಾಡ್ತೀರಿ, ಹೆಂಗ್ ಕೆಜಿ ಕೊಡ್ತೀರಿ? ಹೋಲ್ಸೇಲ್ ಆಗೇ ಕೊಡ್ತೇವ್ರಿ ಸರ್, ಎಲ್ಲಾರ್ಗು ಹೋಲ್ಸೇಲ್ ಆಗೇ ಕೊಡ್ತೀವ್ರಿ. ಆಮೇಲೆ ಎಲ್ಲಾ ಕಡೆ ಎಲ್ಲಾ ಫಂಕ್ಷನ್ ಗಳು ಹೋಗ್ತೈತ್ರಿ, ಎಲ್ಲಾ ಊರ್ಗಳಿಗೆ ಹೋಗ್ತೈತ್ರಿ, ಡೈಲಿ ಡೈಲಿ ಒಯ್ತಾರ್ರಿ, ಬೈಕ್ ಮ್ಯಾಲ ಹಿಂಗ್ ಒಯ್ಯೋದು ಎಲ್ಲಾ ಕಡೆ ಮಾರ್ಕೊಂಡ್ ಬರ್ತಾರ ಸರ್. ಆತರನು ಮಾರ್ತಾರ? ಹಾ, ಹಂಗು ಮಾರ್ತಾರ್ರಿ. ಆಮೇಲೆ ಹಿಂಗ ಮದ್ವಿ ಫಂಕ್ಷನ್, ಎಂಗೇಜ್ಮೆಂಟ್ ಕಾರ್ಯಕ್ರಮ ಅಲ್ಲಿ ಎಲ್ಲಾ ಕಡೆ ಹೋಗ್ತೈತಿ ಸರ್ ನಮ್ಮ. ಆ ಕಡೆ ಬೆಳಗಾವ್, ಆಮೇಲೆ ಮಹಾರಾಷ್ಟ್ರ, ಎಲ್ಲಾ ಕಡೆ ಹೋಗೈತ್ರಿ. ಮತ್ತ ಇದ್ರಿ ಯರಗಟ್ಟಿ, ಗೋಕಾಕ, ಮುದೋಳ, ಜಮಖಂಡಿ, ಮಣಿಪುರ, ಎಲ್ಲಾ ಎಲ್ಲಾ ಸೈಡೂನು ಹೋಗ್ತೈತ್ರಿ ಸರ್. ಆರ್ಡರ್ ಬಂದಂಗ ನೀವು ಕಳ್ಸಿಕೊಡ್ತೀರಿ? ಹಾ, ಆರ್ಡರ್ ಡೈಲಿ ಇರತ್ತವ್ರೆ, ಇಲ್ಲೊಂದು ಫಂಕ್ಷನ್ ದಾಗ ಅಷ್ಟು ಜಾಸ್ತಿ ಇರ್ತಾವ್ರಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಹಿಂಗ 5 kg 10 kg ಕಳಿಸ್ ಅಂತ ಹೇಳಿ ಫೋನ್ ಮಾಡ್ತಾರ ಸರ್. ಹಿಂಗಾಗಿ ಕಳಿಸ್ಕೊಡ್ತೀವ್ರಿ ನಾವು, ಅವ್ರ ಅಡ್ರೆಸ್ ಹೇಳಿದ್ರೆ ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ ಸರ್. ಅಕ್ಕ ಏನೇನ್ ರೇಟ್ ಇದಾವ? ಮಿಲ್ಕ್ ಕೇಕ್ ಏನ್ ರೇಟ್ ಐತಿ? ಕೋವಾ ಏನ್ ರೇಟ್ ಐತಿ? ಕವಾ 260 ಸರ್. ಮಿಲ್ಕ್ ಕೇಕಿನ ರೇಟ್ 245 ಹೋಲ್ಸೇಲ್ ಆಗಿನ ಮಾರ್ತೀವ್ರಿ ಸರ್. ಹಾ, ಹೋಲ್ಸೇಲ್ ಆಗಿರಿ. ಉಂಡಿ, ಆಮೇಲೆ ಧಾರವಾಡ ಪೇಡೆ 240 ಸರ್. ಅಕ್ಕ ಈ ಮಿಲ್ಕ್ ಕೇಕ್ ಪೇಡ ಅಲ್ಲದೆ ಮತ್ತೇನೇನ್ ತಯಾರು ಮಾಡ್ತೀರಿ? ಆಮೇಲೆ ಮೋತಿ ಪಾಕ್ರಿ, ಉಂಡಿ ರೀ, ಆಮೇಲೆ ಮೋತಿ ಚೂರು ಉಂಡಿ, ಎಲ್ಲಾ ತರ ಪ್ಯಾಕ್ ಮಾಡ್ತೀವ್ರಿ ಸರ್. ಮತ್ ಖಾರ ರೀ, ಖಾರನು ತಯಾರು ಮಾಡ್ತೀರಿ. ಆಮೇಲೆ ಶೇಂಗಾ ಕಾಳು ಸರ್, ಈ ಮಕ್ಕಳ ಕಾಳು ಅಂತಾರಲ್ರಿ ಸರ್, ಅವನು ತಯಾರು ಮಾಡ್ತೀವ್ರಿ ಸರ್. ಅಕ್ಕ ನೀವು ಏನ್ ಓದಿರ? ಅಕ್ಕ ನಂದ ಮ್ಯಾಟ್ರಿಕ್ ಮುಗಿದ್ರಿ ಸರ್. ಮ್ಯಾಟ್ರಿಕ್ ಮುಗಿದು ಆಮೇಲೆ ಮನೆ ಕೆಲಸ ಮಾಡ್ಕೊಂಡ್ ಮನೆಯಾಗೆ ಇರ್ತಿದ್ದು ರೀ. ಆಮೇಲೆ ಇದ ನಮ್ಗ ಕವಾದ ಅಷ್ಟೇ ಲಾಭ ಅನಿಸ್ಲಿಲ್ಲ ಸರ್, ಕವಾ ಮಾಡ್ಕೊಂತಾನೆ ಇದ್ದು ರೀ. ಅದ ಒಂದ್ ಸ್ವಲ್ಪ ಕವಾದ ಇದಾಗ ನಾನು ನಮ್ ಇದು ಸ್ವೀಟ್ ಅನ್ನ ತಯಾರು ಮಾಡಕತ್ತಾರ ಸರ್ ರೀ. ಅವ್ರು ಕೂಡ ಅಟ್ ನಾವು ಬಾಗಿ ಹಾಕೊಂತ ಮಟ್ಕೊಂತ ಮತ್ ಮನ್ಯಾಗ ಇರು ಬದ್ಲಿ ಇದನ್ನ ಮಾಡ್ಕೊಂತ ಮಟ್ಕೊಂತ ಹೊಂಟೇವ್ರಿ ಸರ್. ಈಗ ಮತ್ ಈಗ ಅವ್ರು ನಾವು ಒಂದ ಇದ್ರಾಗ ನಾನ ಅಂದ್ರ ಅವ್ರು ಹೇಳ್ದಂಗ ನಾವು ಮಾಡ್ಕೊಂತ ವರ್ಕ್ ಮಾಡ್ಕೊಂತ ಆರಾಮದೇವ್ರಿ ಸರ್. ಇದರಿಂದ ಪೂರ ಆರಾಮದೇವ್ರಿ ಸರ್. ನಾವು ಈಗ ಬೇರೆ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟ ಪಡ್ತಾರೆ? ಹೊರಗಡೆ ಹೋಗಿ ದುಡಿದ್ರಕ್ಕಿಂತ ಮನ್ಯಾಗ ಒಂದ್ ನಮ್ದ ಬಿಸ್ನೆಸ್ ಅನ್ನೋ ಸ್ಟಾರ್ಟ್ ಮಾಡಿದ್ರ ಮಕ್ಳು ಆತು, ಗಂಡ ಆತು, ನಾವ್ ಆತು, ಅಟ್ರು ನೆಮ್ಮದಿಯಿಂದ ಇರ್ತೇವ ಅಂತಾರ ಸರ್. ಅವ್ರು ಬರ್ತಾರು, ಇನ್ನ ಬರು ಮಠ ಕುಂದಿರ್ಬೇಕನ್ನೋ ಇದೇನ್ ಭಯ ಇಲ್ಲ. ಎಲ್ಲಾರು ಕೂಡಿ ಒಂದ ಮನ್ಯಾಗ ಕುತ್ಕೊಂಡ್ ಮಾಡಿ ಆರಾಮ್ ಉಂಡು ಆರಾಮ್ ಮಕ್ಕೋತೇವ್ ನೋಡ್ರಿ ಸರ್. ಈಗ ಮನೆಯವ್ರು ಏನೇ ಕೆಲ್ಸ ಮಾಡ್ರಿ ಅದ್ರಲ್ಲಿ ಸಪೋರ್ಟ್ ಮಾಡ್ತೇವ್ರಿ ಸರ್. ಓಕೆ, ಧನ್ಯವಾದಗಳಕ್ಕ. ಧನ್ಯವಾದಗಳು ಸರ್.